ಆಂಧ್ರ ಪುನೀತ್ ರಾಜ್ಕುಮಾರ್ ಅಂದ್ರೆ ನಮ್ಗೆ ತುಂಬ ಇಷ್ಟ. ಶಿವ ಅಂತ ಆಂಧ್ರ ಪಲಂನೇರ್ ಪಲಂನೇರ್ ಸರ್ ನಮ್ದು. ಪುನೀತ್ ರಾಜ್ಕುಮಾರ್ ಅಂದರೆ ಕರ್ನಾಟಕ ಇಂಡಸ್ಟ್ರಿ ನಂಬರ್ ಒನ್ ಅವರೇ. ಅವ್ರು ಬಿಟ್ಟರೆ ಆ ಹೀರೋನು ಇಲ್ಲ. ಅವ್ರು ನಮ್ಗೊಂದು ಅಷ್ಟೊಂದು ಇಷ್ಟ. ಅವರು ಅವ್ರ ಡ್ಯಾನ್ಸ್ ಆಗಲಿ ಅವ್ರ ಫೈಟ್ ಆಗಲಿ ಅವರೆಲ್ಲ ಅವರ ಕಲೆಕ್ಷನ್ ನಂಬರ್ ಒನ್ ಆಂಧ್ರದಲ್ಲಿ ಓಡ್ತಾರಂದ್ರೆ ಅವ್ರದೇ ಫಿಲಮ್. ಹೈದರಾಬಾದ್ ಆಗಿರ್ಬೋದು, ಪಲಂನೇರ್, ಚಿತ್ತೂರು, ತಿರುಪತಿ ಎಲ್ಲ ಕಡೆ ಅಂದರೆ ಪುನೀತ್ ರಾಜ್ಕುಮಾರ್ ಗೊತ್ತು. ಕರ್ನಾಟಕದಲ್ಲಿ ಯಾರೂ ಗೊತ್ತಿಲ್ಲ. ಅಷ್ಟೊಂದು ತುಂಬ ಇಷ್ಟ ನಮಗೆ. ಆಂಧ್ರದಿಂದ ಬಂದಿದ್ದೀವಿ ನಾವು, ತುಂಬ ಇಷ್ಟ ಅಂದರೆ ಪುನೀತ್ ರಾಜ್ಕುಮಾರ್. ಅವ್ರು ಒಳ್ಳೆಯ ಗುಣ ಆಗಲಿ, ಅವ್ರ ತನಾಗಲಿ, ಅವರು ಇರೋ ಅಭಿಮಾನಿ ಇನ್ನು ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಕರ್ನಾಟಕ ಇಂಡಸ್ಟ್ರಿ ಯಾರೂ ಬರಲ್ಲ, ಆ ಥರ ಸಾಧ್ಯ ಇಲ್ಲ. ಅವ್ರು ಅಷ್ಟೊಂದು ಒಳ್ಳೆಯವರು, ಅವ್ರ ಅಷ್ಟೊಂದು ಫ್ಯಾನ್ಸ್ ಫಾಲೋಯಿಂಗು. ಸಾಯ ಗೊಂಟ ನಾವು ಮರೆಯಲ್ಲ ಸರ್, ಸಾಯ ಗೊಂಟ ನಾವು ಮರೆಯಲ್ಲ. ಪವನ್ ಕಲ್ಯಾಣ್ ಫ್ಯಾನ್ಸ್ ಅಂದರೆ ನಾವು ಆಂಧ್ರದಿಂದ ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ ಅಂದರೆ ನಮ್ಗೆ ತುಂಬ ಇಷ್ಟ. ಅಷ್ಟೊಂದು ಫ್ಯಾನ್ಸ್ ಫಾಲೋಯಿಂಗು, ಅವ್ರ ಒಳ್ಳೆಯ ಗುಣ ಆಗಲಿ, ಅವ್ರ ಹೆಲ್ಪ್ ಆಗಲಿ, ಯಾವ ಹೀರೋನು ಮಾಡೋಕ್ಕಾಗಲ್ಲ. ಅವ್ರು ಹೀರೋ ಅಲ್ಲ, ಒಂದು ಸಾಮಾಜಿಕ ಜನ ಥರ ಅವರು. ಆ ಥರ ಸರ್ ನಂಬರ್ ಒನ್ ಜೈ ಪವರ್ ಸ್ಟಾರ್, ಜೈ ಪವರ್ ಸ್ಟಾರ್. ಸರ್ ಒಂದು 30 ಜನ ಬಂದಿದ್ದು ಸರ್, ವಾಡೆ ಇದ್ದಾರೆ. ಆಚೆ ಇನ್ನೂ ಬಂದಿಲ್ಲ, ನಾನು ನೋಡ್ಕೊ ಬಂದೆ. ಒಂದು ವರ್ಷ ಹೋಗಿದ್ದೆ, ಆಚೆ ಹೊರಡೆ ಹೋಗಿದ್ದಾರೆ ಎಲ್ಲ. ಆಂಧ್ರದಿಂದ ಬಂದಿದ್ದು ಪಲಂನೇರ್. ಮಧ್ಯಾಹ್ನ ಸರ್ 1 ಗಂಟೆಗೆ, 1 ಗಂಟೆ ಶೋ ನಡೀತಿದೆ ನೋಡಿದ್ವಿ. ಇವಾಗೆಲ್ಲ ಒಳಗು ಹುಡುಗರೆಲ್ಲ ಒಳಗಡೆ ನೋಡ್ತಾರೆ, ಆಚೆ ಬರ್ತಾರೆ. ಅಪ್ಪು ಅಲ್ಲಿ ಸರ್ ಏನು ಹೇಳೋಕ್ಕಾಗಲ್ಲ ಸರ್. ಅವರು ನಂಬರ್ ಒನ್ ಅಷ್ಟೇ, ಎಲ್ಲ ಕರ್ನಾಟಕ ಆಲ್ ಇಂಡಿಯಾದಲ್ಲಿ ನಂಬರ್ ಒನ್ ಇರೋ ಅವರು ಅಷ್ಟೇ. ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ, ಮಾತೇ ಇಲ್ಲ ಸರ್ ಅಷ್ಟೇ. ಥ್ಯಾಂಕ್ ಯು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಬರೀ ಫಿಲಿಮ್ಗೋಸ್ಕರ ಅಲ್ಲ, ಅವ್ರು ಆ್ಯಕ್ಚುಲಿ ಅವರು ಒಂದು ಸಮಾಜ ಸೇವೆ ಮಾಡಿದಾರಲ್ಲ, ಅದರಿಂದ ಎಲ್ಲರ ಮನಸ್ಸನ್ನು ತುಂಬ ಗೆದ್ದುಬಿಟ್ಟಿದ್ದಾರೆ. ಏನಕ್ಕಂದರೆ ನಾವು ಆ್ಯಕ್ಚುಲಿ ನಾನು ಎಲ್ಲರ ಫಿಲಮು ನೋಡ್ತೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ದು ಕರ್ನಾಟಕದಲ್ಲಿ ಎಲ್ಲರ ಫಿಲಮು ಕೂಡ ನಾನು ನೋಡ್ತೀನಿ. ಪವರ್ ಸ್ಟಾರ್ ಫಿಲಮ್ ಎಲ್ಲ ಕೂಡ ನೋಡಿದ್ದೀನಿ. ಆದರೆ ಅವ್ರ ಸೋಷಿಯಲ್ ಸರ್ವೀಸು ಸಮಾಜ ಸೇವೆಯಿಂದ ನಾನು ಅವ್ರಿಗೆ ಒಂದು ಫ್ಯಾನ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ 3 ಸಲ ಫಿಲಮ್ ನೋಡಿದ್ದೀನಿ, ಇನ್ನೂ ಒಂದು ಸಲ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 3 ಸಲ ಆಗಲಿ ಫಿಲಮ್ ನೋಡು ಕೂಡ ಈ ಕ್ರೇಜ್ ನೋಡೋಣ ಅಂತಲೇ ತಿರ್ಗಾ ಬಂದು ತಿರ್ಗಾ ನಾಳೆನೂ ಒಂದು ಶೋಗೆ ಹೋಗಬೇಕು ಅಂತ ಫ್ರೆಂಡ್ ಗ್ರೂಪ್ಸ್ ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಆಮೇಲೆ ನಾವು ನಮ್ಮ ಏರಿಯಾದಲ್ಲಿ ಅನ್ನದಾನ ಎಲ್ಲ ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದರು, ಅದಕ್ಕೋಸ್ಕರ ಆ್ಯಕ್ಚುಲಿ ಆ ಕಣ್ಣು ದಾನ ಮಾಡೋದಕ್ಕೋಸ್ಕರ ಅಂದರನ್ನ ಕರೆಸಿ ನಾವು ಆರ್ಕೆಸ್ಟ್ರಾ ಥರ ಮಾಡಿಸಿ ಅವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಒಂದು ಪ್ರೋಗ್ರಾಮ್ನೆಲ್ಲ ಇಟ್ಕೊಂಡು ಶ್ರೀನಗರದಲ್ಲಿ ಮಾಡಿದ್ದೀವಿ. ಏನಕ್ಕಂದರೆ ಅವರು ಮಾಡಿರೋದು ಕ್ರೇಜು, ಏನಕ್ಕಂದ್ರೆ ಅವ್ರು ಮಾಡಿರೋ ಸೇವೆಗಳು ಯಾರ ಮನಸ್ಸಿಂದ ಇನ್ನು ತೆಗೆಯೋಕ್ಕಾಗೋದಿಲ್ಲ. ಇನ್ನು 100 ವರ್ಷ ಆದರೂ ಕೂಡ ಅದು ಹಂಗೆ ಅಜರಾಮರ ಆ ಥರ ಇರುತ್ತೆ. ಏನಕ್ಕಂದರೆ ನಾನು ಆಲ್ರೆಡಿ 3 ಸಲ ನೋಡಿದ್ರು, ಇನ್ನೂ ಒಂದು ಸಲ ನೋಡಬೇಕು ಅಂತ ಇರೋದಂದರೆ ಅವ್ರನ್ನ ಭಾವನೆಗಳನ್ನ ಅವ್ರನ್ನ ಅವ್ರದ್ದು ನಗು ಮುಖನ ನಮ್ಮ ಮನಸ್ಸಲ್ಲಿ ಹಂಗೆ ಇಟ್ಕೊಳ್ಳೋಣ ಅಂತಲೇ ಇನ್ನೂ ಒಂದು ಸಲ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ 1-2 ಸಲ ಆಗ್ಬೋದು ನನ್ನ ಫಿಲಮು, 3 ಸಲ ನೋಡಿದ್ರೆ ಇನ್ನೂ 2 ಸಲ ನೋಡಬೇಕು ಅನಿಸ್ತಾ ಇದೆ. ಏನಕ್ಕಂದರೆ ಅವರು ಸಮಾಜ ಸೇವೆ ಅಷ್ಟು ಚೆನ್ನಾಗಿದೆ. ಯಾಕಂದರೆ ಕಣ್ದಾನ ಮಾಡಬೇಕು ಈ ಥರದ್ದೆಲ್ಲ ಎಲ್ಲ ಕಡೆ ಥರನೂ ಸೋಷಿಯಲ್ ಸರ್ವಿಸು. ಅವರು ಸತ್ತ ಮೇಲೂ ಕೂಡ ಇವಾಗ ಯಾವ ಥರ ಇದೆ ಅಂದರೆ ಕ್ರೇಜು, ಸತ್ತ ಮೇಲೂ ಕೂಡ ಅವ್ರ ಕಡೆಯಿಂದನೂ ಈಗ ನೋಡಿ ಎಲ್ಲ ಥರನೂ ಹೊರಗಡೆ ಟೀ ಶರ್ಟ್ ಮಾರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಕೂಡ ಟೀ ಶರ್ಟಿಂದ ಮಾರ್ಕೊಂಡು ಅವ್ರ ಜೀವನನೂ ನಡೀತಾ ಇದೆ. ಸತ್ತ ಮೇಲೂ ಕೂಡ ಅಜರಾಮರ ಅಂತಾರಲ್ಲ, ಅದಕ್ಕೆ ಇದೊಂದು ಉದಾಹರಣೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಆಧಾರವಾಗಿದ್ರು, ಅವ್ರು ಸತ್ತರೂ ಕೂಡ ಹೊರಗಡೆ ಟೀ ಶರ್ಟ್ಗಳು ಮಾರ್ಕೊಂಡು ಅವ್ರ ಜೀವನ ನಡೆಸ್ಕೊತಾ ಇದ್ದಾರೆ. ಏನಕ್ಕಂದರೆ ಅವ್ರಿಗೂ ಪ್ರೀತಿ ವಿಶ್ವಾಸ, ಅವರು ಒಂದು ಒಳ್ಳೆ ಇದರ ನಿಗದಿತ ಬೆಲೆಯಲ್ಲಿ ಕೊಟ್ಕೊಂಡು ಅಭಿಮಾನದಿಂದ ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ನಾನು ಇಷ್ಟಪಡ್ತಿದ್ದು ಪುನೀತ್ ರಾಜ್ಕುಮಾರು ಆ್ಯಕ್ಚುಲಿ ತುಂಬ ಇಷ್ಟ ಆಗ್ಬಿಟ್ರು. ಸೋಷಿಯಲ್ ಸರ್ವಿಸಿಂದ ನಂಗೆ ತುಂಬ ಇಷ್ಟ ಆಗುತ್ತೆ. ಮಾದೇಶ್ ಅಂದ್ಬಿಟ್ಟು ನನ್ನ ಹೆಸರು, ಶ್ರೀನಗರದಿಂದ. ಅಪ್ಪು ಸರಲ್ ನನಗೆ ಆ್ಯಕ್ಚುಲಿ ಅವರು ನಗುಮುಖ ಇಷ್ಟ. ಆ್ಯಕ್ಚುಲಿ ಅವರು ಒಂದು ಸರಳತೆ ಇದೆ ನೋಡಿ, ನೀವು ಕೂಡ ಬಂದರೂ ಕೂಡ ಸರಳತೆಯಿಂದ ಮಾತಾಡಿಸ್ತಾರಲ್ಲ, ಈಗ ಅವರು ಸ್ಟಾರು ಇವ್ರು ಸ್ಟಾರು ಅನ್ನೋ ಥರ ನೋಡಲ್ಲ ಅವರು. ಪ್ರತಿಯೊಬ್ಬ ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾಗಿರೋವರೆಗೂ ಕೂಡ ಒಂದು ಸರಳತೆ ಮಾತಿದೆಯಲ್ಲ ಸರ್, ಅದು ಯಾರಿಗೂ ಬರೋದಿಲ್ಲ, ಸಹಜ. ಏನಕ್ಕಾರೆ ಅವ್ರ ಅಬ್ಬುಗೆ ಇದೆಯಲ್ಲ, ಒಂದು ಆಕ್ಟ್ರನ್ನ ತಗೊಂಡು ಹೋಗಿ ಅಪ್ಕೊಳ್ತಾರಲ್ಲ, ಮಕ್ಕಳು ಹೆಂಗೆ ಅಪ್ಪನ ಅಪ್ಕೋತಾರೆ ಆ ಥರ ಒಂದು ಸ್ಟಾರ್ಗಳನ್ನ ಅಪ್ಕೋತಾರೆ ಅವರು. ಅದರಿಂದ ಪ್ರತಿಯೊಂದು ಸ್ಟಾರ್ಗಳಿಗೂ ಕೂಡ ಈಗ ಯಾರ್ಯಾರು ಇಂಡಸ್ಟ್ರೀಲಿ ಇದ್ದಾರೆ, ಕರ್ನಾಟಕ ಇಂಡಸ್ಟ್ರಿ ಆಗ್ಬೋದು, ತಮಿಳ್ ಇಂಡಸ್ಟ್ರಿ ಆಗ್ಬೋದು, ತೆಲುಗು ಇಂಡಸ್ಟ್ರಿ ಆಗ್ಬೋದು, ಹಿಂದಿಯವರಾಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಅಪ್ಪು ಏನಕ್ಕೆ ಇಷ್ಟ ಆಗ್ತಾರಂದರೆ ಅವ್ರ ಅಬ್ಬುಗೆಯಿಂದ, ಅವ್ರ ಸರಳತೆಯಿಂದ, ಅವ್ರ ಸಮಾಜ ಸೇವೆಯಿಂದ ಎಲ್ಲರ ಮನಸ್ಸಿಗೂ ಹತ್ತಿರ ಆಗ್ಬಿಟ್ರು ಅವ್ರು. ಆ್ಯಕ್ಚುಲಿ ಇದು ಇನ್ನೂ ರೆಕಾರ್ಡ್ ಆಗೋ ಚಾನ್ಸಸ್ ಅಂತೂ ಖಂಡಿತ ಇದೆ ಸರ್. ಏನಕ್ಕಂದರೆ ಜೇಮ್ಸು 1 ಸಲ ನೋಡೋರು 3 ಸಲ ನೋಡೋಕ್ಕೂ ಅವಕಾಶ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಇದು ವರ್ಲ್ಡ್ ರೆಕಾರ್ಡ್ ಆಗೋದ್ರಲ್ಲಿ ಏನು ಯಾವುದು ಮಿಸ್ ಇಲ್ಲ ಸರ್, ಹಾಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್.